ವಿಜ್ಞಾನ ಮೇಳದಲ್ಲಿ ಇನ್ನೊಂದಿಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟನ್ನ ತೋರಿಸ್ತಾ ಹೋಗ್ತೀವಿ. ಯಾಕಂದರೆ ರಾಮನಗರದ ಮಾಗಡಿಯ ಒಂದು ವಸತಿ ಶಾಲೆಗಳ ವಿದ್ಯಾರ್ಥಿಗಳು ಒಂದಿಷ್ಟು ವಿನೂತನವಾಗಿರ್ತಕ್ಕಂಥ ಪ್ರಯೋಗವನ್ನು ಮಾಡಿದ್ದಾರೆ. ಮಾಹಿತಿ ಮತ್ತು ತಂತ್ರಜ್ಞಾನ ಬಳಸ್ಕೊಂಡು ಯಾವ ರೀತಿಯಾಗಿ ರೈತರಿಗೆ ನೆರವಾಗಬಹುದು, ಯಾಕಂದರೆ ರೈತರಿಗೆ ನೆರವಾಗುವುದು ಸಾಕಷ್ಟು ಮಹತ್ವದ ಸಂಗತಿ. ಯಾಕಂದರೆ ಈಗ ಅತಿ ಹೆಚ್ಚು ಪ್ರಮಾಣದಲ್ಲಿ 60%ರಷ್ಟು ಹೆಚ್ಚು ಜನ ರೈತರು ತಮ್ಮ ಜಮೀನಲ್ಲಿ ಉಳುಮೆಯನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಇಡೀ ಭಾರತನೇ ಈ ರೀತಿ ಕೃಷಿನ ಅವಲಂಬಿಸಿದೆ, ಅಥವಾ ಒಂದಲ್ಲ ಒಂದು ರೀತಿಯಲ್ಲಿ ಕೃಷಿಗೆ ಸಂಬಂಧಪಟ್ಟ ಹಾಗೆ ಒಂದು ಇದೆ ಅಂತೇಳಿ ಹೇಳ್ಬೋದು. ಹೀಗಾಗಿ ಒಂದಿಷ್ಟು ವಿನೂತನವಾಗಿರ್ತಕ್ಕಂಥ ಪ್ರಯೋಗವನ್ನು ಮಾಡಿದ್ದಾರೆ. ವಿದ್ಯಾರ್ಥಿಗಳ ಬಾಯಿಂದಲೇ ಹೇಗೆ ಹೇಗೆ ಪ್ರಯೋಗಗಳು ನಡೀತದೆ ಅಂತ ಹೇಳಿ ನೋಡ್ತಾರೆ. ವಿದ್ಯಾರ್ಥಿಗಳ ಬಳಿಯಿಂದ ಒಂದು ವರದಿಯನ್ನು ಕೂಡ ತೆಗೆದುಕೊಳ್ಳೋಣ. ಹಾಯ್ ಎಲ್ಲರಿಗೂ, ನಾವು ಬಂದಿರೋದು ಮಾಗಡಿ ಕಾನ್ಸ್ಟಿಟ್ಯೂಯೆನ್ಸಿನ ರೆಪ್ರೆಸೆಂಟ್ ಮಾಡ್ತಿದ್ದೀವಿ. ನಾವು ಬಂದಿರೋದು MDR ಸುಲಿಕಟ್ಟೆ BC ಸ್ಕೂಲ್ ಅಂತ. ಇವಾಗ ನಾವು ಅಗ್ರಿಕಲ್ಚರ್ ಪರ್ಪಸ್ ಆಗಿ ಸ್ಯಾಟಲೈಟ್ಸ್ನವನ್ನೆಲ್ಲ ಯೂಸ್ ಮಾಡ್ಕೋತಿದ್ದೀವಿ. ಏನಪ್ಪ, ಎಲ್ಲ ಆಲ್ಮೋಸ್ಟ್ ಎಲ್ಲ ಜನರಿಗೆ ಗೊತ್ತಿರೋ ಪ್ರಕಾರ ಎಜುಕೇಷನ್ ಪರ್ಪಸ್ ಆಗಲಿ, ಟೆಲಿಕಮ್ಯುನಿಕೇಷನ್ ಪರ್ಪಸ್ ಆಗಲಿ, ಟಿವಿ ಸಿಗ್ನಲ್ಸಿಗೆ ಅಷ್ಟೇ ಸ್ಯಾಟಲೈಟ್ಸ್ನ ಯೂಸ್ ಮಾಡ್ಕೋತೀವಿ ಅಂದರೆ ಅದೇ ಥರ ಅಗ್ರಿಕಲ್ಚರ್ಗೂ ಎಷ್ಟೋ ಸ್ಯಾಟಲೈಟ್ಸ್ನ ಕಳಿಸಿದ್ದಾರೆ ಸ್ಪೇಸಿಗೆ. ಫಾರ್ ಎಕ್ಸಾಂಪಲ್ ರಿಸ್ಯಾಟ್ 1, 3DR ಎಕ್ಸೆಟ್ರಾ, ಎಷ್ಟೋ ಸ್ಯಾಟಲೈಟ್ನ ಅದರಲ್ಲಿ GPS ಅಂತ, ಅದರಲ್ಲಿ ನಾವು IoT ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಇದನ್ನೆಲ್ಲ ಮಾಡ್ತಿದ್ದೀವಿ. ನೆಕ್ಸ್ಟ್ ಈ ಸ್ಯಾಟಲೈಟ್ ಸಿಗ್ನಲ್ಸ್ ಏನಿದೆ ಅಲ್ಲ, ಈ ಸ್ಯಾಟಲೈಟ್ ಸಿಗ್ನಲ್ಸಿಂದ ನಮ್ಮ GPS ವರ್ಕ್ ಆಗುತ್ತೆ. ಫಸ್ಟ್ ನಾವು ಇಲ್ಲಿ ಏನು ಮಾಡ್ತೀವಿ ಅಂದರೆ, ನಮ್ಮ ಈ ಸೆನ್ಸರ್ 5 sensors ಇದೆಯಲ್ಲ, ಈ ಸೆನ್ಸರು ಮೈಕ್ರೋಚಿಪ್ಪಿಗೆ ಕನೆಕ್ಟ್ ಆಗಿದೆ. ಈ ಮೈಕ್ರೋಚಿಪ್ ಬಂದು ನನ್ನ ಫೋನಿಗೆ ಕನೆಕ್ಟ್ ಆಗಿದೆ. ಫಸ್ಟ್ ಇದರಲ್ಲಿ ಫಸ್ಟ್ ಸೆನ್ಸರ್ ಬಂದು DTH ಸೆನ್ಸರ್ ಅಂತ. ಈ DTH ಸೆನ್ಸರ್ ಏನು ಮಾಡಿದೆ ಅಂದರೆ, ನಮ್ಮ ಫಸ್ಟ್ ನಮ್ಮ ಫೀಲ್ಡ್ಗಳಲ್ಲಿ ಹ್ಯೂಮಿಡಿಟಿ ಮತ್ತು ಟೆಂಪ್ರೇಚರ್ನ ನಮಗೆ ಡಿಟೆಕ್ಟ್ ಮಾಡಿ ಎಷ್ಟಿದೆ ಫೋರ್ಕ್ಯಾಸ್ಟ್ ಟೆಂಪ್ರೇಚರ್, ವೆದರ್ ಟೆಂಪ್ರೇಚರ್ ಎಲ್ಲ ನಮಗೆ ತಿಳಿಸುತ್ತೆ. ನೆಕ್ಸ್ಟ್ ಬಂದು ರೈನ್ ಸೆನ್ಸರ್ ಅಂತ. ನೆಕ್ಸ್ಟ್ ರೈನ್ ಸೆನ್ಸರ್ ಇದೆಯಲ್ಲ, ನಮ್ಮ ಹೊಲದಲ್ಲಿ ಎಷ್ಟು ಹ್ಯೂಮಿಡಿಟಿ ಅಂದರೆ ರೈನ್ಫಾಲ್ ಎಷ್ಟಾಗ್ತಿದೆ, ರೈನ್ಫಾಲಿಂದ ಹ್ಯೂಮಿಡಿಟಿ ಎಷ್ಟು, ಟೆಂಪ್ರೇಚರ್ ಎಷ್ಟು ಪ್ರಿವೆಂಟ್ ಆಗಿದೆ ಅನ್ನೋದನ್ನ ನಮಗೆ ತೋರಿಸುತ್ತೆ. ನೆಕ್ಸ್ಟ್ ಬಂದು ಸಾಯಿಲ್ ಮಾಯಿಶ್ಚರ್ ಸೆನ್ಸರ್ ಅಂತ. ಈ ಸಾಯಿಲ್ ಮಾಯಿಶ್ಚರ್ ಸೆನ್ಸರ್ನ ಈ ಸಾಯಿಲ್ ಮಾಯಿಶ್ಚರ್ ಸೆನ್ಸರ್ ಇದೆಯಲ್ಲ, ನಮ್ಮ ಫೀಲ್ಡ್ಗಳಲ್ಲಿ ಫಸ್ಟು ಡ್ರೈ ಸಾಯಿಲ್ ಇರುತ್ತಲ್ಲ, ಆ ಡ್ರೈ ಸಾಯಿಲ್ ಇದೆಯಾ ಅಥವಾ ವೆಟ್ ಸಾಯಿಲ್ ಇದೆಯಾ, ಡ್ರೈ ಸಾಯಿಲ್ ಇದ್ದರೆ ನಾವು ಏನು ಮಾಡಬೇಕು ಅನ್ನೋದನ್ನ ಈ ಮೈಕ್ರೋಚಿಪ್ಪಿ ಕನೆಕ್ಟ್ ಆಗಿರೋದ್ರಿಂದ ನಮಗೆ ತೋರಿಸುತ್ತೆ. ಫಸ್ಟು ಇವಾಗ ಡ್ರೈ ಸಾಯಿಲ್ ಇದೆ ನಮ್ಮ ಹತ್ರ, ಓಕೆನಾ. ಈ ಡ್ರೈ ಸಾಯಿಲ್ ಇರೋದ್ರಿಂದ ನಾವು ಇದನ್ನು ಸೆನ್ಸರ್ನ ಒಳಗಡೆ ಇಟ್ಟಾಗ ಇಟ್ ಶೋಸ್ ವೆಟ್ ಸಾಯಿಲ್ ಅಂದರೆ ನಮಗೆ ಅಬ್ಸೆನ್ಸ್ ಆ್ಯಂಡ್ ಪ್ರೆಸೆನ್ಸ್ ಆಫ್ ದ ಲೈಟ್ ಆ್ಯಂಡ್ ಡೇ ಮೂಡ್ ಮತ್ತು ನೈಟ್ ಮೂಡ್ ತೋರಿಸುತ್ತೆ. ಇಲ್ಲಿ ಡೇ ಮೂಡ್ ಇದೆ ಅಲ್ಲ, ಕ್ಲೋಸ್ ಮಾಡಿದ್ರೆ ಡಾರ್ಕ್ ಆಗುತ್ತೆ, ಸೊ ಇಟ್ ಶೋಸ್ ನೈಟ್ ಮೂಡ್. ಹಾಂ, ನೆಕ್ಸ್ಟ್ ಬಂದು ಬಸರ್ ಅಂತ. ನಮ್ಮ ಫೀಲ್ಡ್ಗಳಲ್ಲಿ ಯಾವುದೇ ಪ್ರಾಣಿಗಳು ಅನಿಮಲ್ಸ್ ಕೂತ್ಕೊಂಡ್ರು ನಾವು ಪ್ರತಿ ಸಲ ಹೋಗ್ಬಿಟ್ಟು ಅಲ್ಲಿ ಸೌಂಡ್ ಮಾಡೋಕ್ಕಾಗಲ್ವಲ್ಲ, ನಾವು ಮನೇಲೇ ಇಟ್ಕೊಂಡು ನಮ್ಮ ನ್ಯೂ ಟೆಕ್ನಾಲಜಿಗಳನ್ನ ಇನ್ಸ್ಟಾಲ್ ಮಾಡ್ಕೊಂಬಿಟ್ಟು ನಾವು ಮನೇಲೇ ಬಸರ್ ಇರುತ್ತೆ, ಆ ಬಸರ್ನ ಇದು ಮಾಡ್ಕೋಬೋದು. ಇವಾಗ ಫೀಲ್ಡ್ ಏನಾದರೂ ಅನಿಮಲ್ಸ್ ಅಟ್ಯಾಕ್ ಮಾಡ್ತಿದೆ ಅಂದರೆ ಈ ಸೌಂಡ್ಗಳನ್ನ ನಾವು ಇದು ಮಾಡ್ಬೋದು. ನೆಕ್ಸ್ಟ್ ಕೆಲವರು ಕೇಳ್ತಾರೆ, ಈ ಬಸರ್ಗಳನ್ನೆಲ್ಲ ಏಕೆ ಇಷ್ಟು ಚಿಕ್ಕ ಸೌಂಡ್ ಇದ್ರೆ ನಾವು ಬಸರ್ಗಳನ್ನ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಏನು ಪ್ರಯೋಜನ ಅಂತ. ಅದಕ್ಕೆ ನಾವು ಡಿಫ್ರೆಂಟ್ ವೆರೈಟೀಸ್ ಆಫ್ ಸೌಂಡ್ ಯೂಸ್ ಮಾಡ್ಬೋದು, ಮತ್ತೆ ಪಂಪ್ ಆನ್ ಮಾಡ್ಬೋದು. ನೀರು ತಗೋತಲ್ಲ. ನೆಕ್ಸ್ಟ್ ಬಂದು ಲೈಟ್ ಆನ್ ಮಾಡ್ಕೋಬಹುದು ನಾವು. ಮತ್ತೆ ಇದರಿಂದ ಬರೋ ಕ್ರಾಪ್ಸ್ಗಳನ್ನೆಲ್ಲ ಇವರು ಅನಿಮಲ್ ಹಸ್ಬೆಂಡ್ರಿಗೆ ಯೂಸ್ ಮಾಡ್ತಾರೆ. ಅನಿಮಲ್ ಹಸ್ಬೆಂಡ್ರಿ ಅಂದರೆ ಫಸ್ಟು ಫಾರ್ಮರ್ ಅವ್ರಿಗೆ ಏನೇನು ಬೇಕು, ಅವರೆಲ್ಲ ಅನಿಮಲ್ಸ್ಗೆ ಫೀಡ್ ಮಾಡಬೇಕು, ಅವ್ರ ಅಂಥ ಕೆಲಸಗಳಿರುತ್ತೆ. ಆಮೇಲೆ ಕೌ ಡಂಗ್ಸ್ನ ಅವೆಲ್ಲ ಏನೇನು ನಾವು ಇಲ್ಲ ಯೂಸಸ್ ಆಗಿ ತೋರಿಸ್ತಾ ಇದ್ದೀವಿ. ಇಲ್ಲಿ ಆಟೋಮೆಟಿಕ್ ಅನಿಮಲ್ಸ್ ಫೀಡರು ಅಂತ. ಇವಾಗ ಇಲ್ಲಿ ನಾವು ದ ಸಿಸ್ಟಮ್ ಮೇನ್ಲಿ ಕನ್ಸ್ಟ್ ಆಫ್ ಅಲ್ಟ್ರಾಸೋನಿಕ್ ಸೆನ್ಸರು, IR ಸೆನ್ಸರು, ಮೈಕ್ರೋಕಂಟ್ರೋಲರು, DC 385 ಮೋಟರು, ರಿಲೇ, ಇವನ್ನೆಲ್ಲ ಯೂಸ್ ಮಾಡಿಬಿಟ್ಟು ನಾವು ಆಟೋಮೆಟಿಕ್ ಅನಿಮಲ್ ಫೀಡರ್ ಆಗಿ ಮಾಡ್ತಿದ್ವಿ. ಫಸ್ಟ್ ಈ ಅಲ್ಟ್ರಾಸೋನಿಕ್ ಸೆನ್ಸರ್ನಿಂದ ಇಟ್ ಮೆಜರ್ ದ ಡಿಸ್ಟೆನ್ಸ್ ಆಫ್ ದ ಅನಿಮಲ್ಸ್, ಅಂದರೆ ಎಷ್ಟು ಡಿಸ್ಟೆನ್ಸಲ್ಲಿ ಬಂದುಬಿಟ್ಟು ಅನಿಮಲ್ಸ್ ಇಲ್ಲಿ ಸೆನ್ಸ್ ಆಗ್ತಿದೆ ಅನ್ನೋದ್ರ ಬಗ್ಗೆ ಅದು ಸೆನ್ಸ್ ಮಾಡುತ್ತೆ. ಇದು IR ಸೆನ್ಸರ್, ಇನ್ಫ್ರಾರೆಡ್ ಸೆನ್ಸರ್ ಅಂತ. ಇದು ವಾಟರ್ನ ರಿಲೀಸ್ ಮಾಡೋಕ್ಕೋಸ್ಕರ ಇದು ಲೈಟ್ ಮೂಲಕ ನಮಗೆ ತೋರಿಸುತ್ತೆ, ಇದು ಸೌಂಡ್ ಮೂಲಕ. ಇವಾಗ ನೋಡಿ, ಇವಾಗ ಅನಿಮಲ್ಸ್ ಇಲ್ಲಿ ಬರುತ್ತಾ, ಇಲ್ಲಿ ಅದಕ್ಕೆ ಬೇಕಾದಂತಹ ಫುಡ್ನ ರಿಲೀಸ್ ಮಾಡುತ್ತೆ. ನೆಕ್ಸ್ಟು ಕ್ಯಾಟಲ್ಸ್ ಆಗಲಿ, ಅನಿಮಲ್ಸ್ ಮುಂದೆ ಫ್ರೆಂಡ್ ಸ್ವಲ್ಪ ಮೂವ್ ಆದಾಗ ಇಲ್ಲಿ ಮಾಡೋ ಸೆನ್ಸ್ IR ಸೆನ್ಸರಿಂದ ವಾಟರ್ನ ರಿಲೀಸ್ ಮಾಡುತ್ತೆ. ಇಷ್ಟೆಲ್ಲ ಟೋಟಲಾಗಿ ಅಂತಂದರೆ ಅದು ಅಗ್ರಿಕಲ್ಚರ್ ಕ್ರಾಪ್ಸಿಂದ ಬರೋದಾಗಿ, ಇದರಿಂದ ಏನೋ ವೇಸ್ಟ್ಲೆಸ್ ಆಗಬಾರ್ದು ಅಂತ. ನೆಕ್ಸ್ಟ್ ಇವರು ಯಾವ ಥರ ಹೇಳ್ತಾರೆ ಅಂತ. ಚಿಕ್ಕ
ಈಗ ಇಷ್ಟೆಲ್ಲ ವರ್ಕ್ ಮಾಡೋಕ್ಕೆ ಕರೆಂಟ್ ಬೇಕಾಗುತ್ತೆ. ಈಗ ಇವೆಲ್ಲ ಕರೆಂಟ್, ಈಗ ನಮ್ಮ ಇಂಡಿಯಾದಲ್ಲಿ ಕರೆಂಟ್ ಕಡಿಮೆ ಇರೋದ್ರಿಂದ ಈ ಸೋಲಾರ್ ಎನರ್ಜಿನ ನಾವು ಯೂಸ್ ಮಾಡ್ಕೊಂಡಿದ್ದು, ಯಾಕಂದರೆ ಇದು ಎಕೋ ಫ್ರೆಂಡ್ಲಿ ಆಗಿದೆ. ಈ ಎಕೋ ಫ್ರೆಂಡ್ಲಿ ಈ ಸೋಲಾರ್ ಎನರ್ಜಿ ಅಕಸ್ಮಾತ್ ಬ್ಯಾಟ್ರಿಗೆ ಸ್ಟೋರ್ ಆಗುತ್ತೆ, ಬ್ಯಾಟ್ರಿ ಸ್ಟೋರ್ ಆದಾಗ ಇದು ಎಲೆಕ್ಟ್ರಿಕ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಎಲೆಕ್ಟ್ರಿಕ್ ಎನರ್ಜಿಯಾಗಿ ಕನ್ವರ್ಟ್ ಆದಾಗ ಈ ಅಕಸ್ಮಾತ್ ಈಗ ರೈತರಿಗೆ ಅಕಸ್ಮಾತ್ ಹುಷಾರಿರಲ್ಲ ಏನಾರು ಆಗಿದ್ದಾಗ, ಇದ್ರೊಳಗೆ ಇರೋ ನೀರು ಜಾಸ್ತಿ ಸೆನ್ಸ್ ಆಗಿದ್ದರೆ, ಅಕಸ್ಮಾತ್ ಜಾಸ್ತಿ ಸೆನ್ಸ್ ಆಗಿದ್ರೆ ಇದ್ರೊಳಗೆ ನೀರು ಅದು ಹಾಳಿ ಅಥವಾ ಪಾಚಿ ಕಟ್ಬೋದು. ಅದಕ್ಕೋಸ್ಕರ ಈ ಇದು ಇನ್ಪುಟ್ ಇದು ಔಟ್ಪುಟ್ ಅಂತ ಕರೀತಾರೆ. ಆ ಇನ್ಪುಟ್ನ ಈ ಸೋಲಾರ್ ಎನರ್ಜಿ ಎಲೆಕ್ಟ್ರಿಕ್ ಪವರಿಂದ ಆನ್ ಮಾಡಿದಾಗ ನೀರನ್ನೆಲ್ಲ ಎಳ್ಕೊಂಡು ಪಂಪ್ ಮಾಡುತ್ತೆ. ಮೋಟ್ರಿಗಿಂದ ಪಂಪ್ ಮಾಡಿದಾಗ ಈ ನೀರನ್ನ ನಾವೈತಿ ಡ್ರಿಪ್ ಸಿಸ್ಟಮ್ ಅಥವಾ ಒಳ್ಳಿಕೆಂದ್ರೆ ಡ್ರಿಪ್ ಸಿಸ್ಟಮ್ ಏನಾರು ಮಾಡಿದಾಗ ಆಗುತ್ತೆ, ಯೂಸ್ ಆಗುತ್ತೆ. ಇದು ಬಯೋಗ್ಯಾಸ್ ಪ್ಲಾಂಟ್ ಅಂತ ಅಂದರೆ ಗೋಬರ್ ಗ್ಯಾಸ್ ಅಂದರೆ ಈಗ ಕ್ಯಾಟಲ್ ಡಂಗ್ ವೇಸ್ಟ್ ಬರುತ್ತೆ ಮತ್ತು ಅಗ್ರಿಕಲ್ಚರ್ ವೇಸ್ಟಸ್ ಬರುತ್ತೆ. ಎಕ್ಸಾಂಪಲ್ ಈಗ ಕ್ಯಾಟಲ್ ಡಂಗ್, ಅದರಿಂದ ನಾವು ಏನೇನು ಯೂಸ್ ಅದನ್ನು ನಾವು ಡಿಕಂಪೋಸಿಷನ್ ಮಾಡಿದ್ರೆ ಅದರಿಂದ ಫ್ಯೂಲ್ ಕಂಡಕ್ಟ್ ಆಗುತ್ತೆ. ಇದು ಡಿಕಂಪೋಸಿಷನ್ ಆಗೋಕ್ಕೆ 8-10 days ಬೇಕಾಗುತ್ತೆ, ಮತ್ತು ಇದರಿಂದ ಫ್ಯೂಲ್ ಕಂಡಕ್ಟ್ ಆಗುತ್ತೆ ಮತ್ತು ಎಲೆಕ್ಟ್ರಾನ್ಸ್ ಅಯಾನ್ಸ್ನ ಕಂಡಕ್ಟ್ ಆಗುತ್ತೆ. ಮತ್ತು ಇದರಿಂದ ಬರೋ ವರ್ಮಿ ಕಂಪೋಸ್ಟಿಂಗ್ ಅಂದರೆ ಎರೆಹುಳದ ಗೊಬ್ಬರ, ಅದನ್ನು ನಾವು ಹೊಲಕ್ಕೆ ಹಾಕಿದ್ರೆ ತಿರ್ಗಿ ಅದರಿಂದ ನಮ್ಗೆ ಹೆಚ್ಚು ಪರಿಫಲತೆ ಹೆಚ್ಚು ನಮಗೆ ಬೆಳೆಯೋ ಕ್ರಾಪ್ಗಳೆಲ್ಲ ಹೆಚ್ಚು ಫಲಿತಾಂಶವನ್ನು ಕೊಡುತ್ತೆ ಮತ್ತು ಚೆನ್ನಾಗಿ ಬೆಳೆಯುತ್ತೆ. ನ್ಯೂಟ್ರಿಯೆಂಟ್ಸ್ ಇದರಿಂದ ಟೋಟಲ್ ಆಗಿ ಫಾರ್ಮರ್ಸಿಗೆ ಟೆಕ್ನಾಲಜಿಲಿ ಇಂಪ್ರೂವ್ ಆಗಲಿ ಅನ್ನೋದಕ್ಕೋಸ್ಕರ ಫಾರ್ಮರ್ಸಿಗೆ ತುಂಬ ಯೂಸ್ ಆಗೋಂಥ ಒಂದು ಕಾನ್ಸೆಪ್ಟ್. ಓಕೆ, ಇದಿಷ್ಟು ವಿದ್ಯಾರ್ಥಿಗಳು ಒಂದಿಷ್ಟು ಕೃಷಿಗೆ ಸಂಬಂಧಪಟ್ಟ ಹಾಗೆ ಸಂಶೋಧನೆಗಳನ್ನು ಮಾಡಿ ಇದರ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಇದನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಸ್ಕೊಂಡ್ರೆ ನಿಜಕ್ಕೂ ಕೂಡ ಇದು ಒಂದು ಯೂಸ್ಫುಲ್ ಆಗಿರ್ತಕ್ಕಂಥ ರೈತರಿಗೆ ಒಂದಿಷ್ಟು ಅತ್ಯಗತ್ಯಕ್ಕಿರ್ತಕ್ಕಂಥ ಸಂಶೋಧನೆ ಆಗುವುದರಲ್ಲಿ ಎರಡು ಮಾತಿಲ್ಲ. ಕ್ಯಾಮ್ರಾಮ್ಯಾನ್ ಸುಧೀರ್ ಜೊತೆ ರೂಪೇಶ್ ಮೈಂದೂರು, ಪವರ್ ಟಿವಿ, ಬೆಂಗಳೂರು.